ರಾಜಕಾರಣದ ಕೋಪಗಳನ್ನು ಯಾರ್ಯಾರ ಮೇಲೆ ತೀರಿಸ್ಬೇಡಿ ಯತ್ನಾಳ್ರವ್ರೆ. ಅಂದರೆ ಸರ್? ಅದೇನ ಮಂತ್ರಿ ಮಾಡಿಲ್ಲ ಅಂತ ನಮ್ಗೆ ಯಾಕೆ ಯಾರ್ಯಾರ ಮೇಲೆ ತೀರಿಸ್ತೀರಿ ಪಾಪ? ಏ ದೊರೆಸ್ವಾಮಿ ಅವ್ರು ನೋಗಿ ಮುತ್ಯ ಅಂತ ಬೈತೀರಲ್ಲ ನೀವು, ನಿಮ್ಮ ಮನೇಲಿ ಯಾರಿಗೂ ವಯಸ್ಸಾಗಲ್ವಾ ನಾಳೆ? ನಿಮಗೆ ವಯಸ್ಸಾಗಲ್ವಾ ನಾಳೆ? ಹಾಗೆ ಆಗುತ್ತೆ. ಇವ್ರನ್ನು ವೈ ನಂಗೆ ಗೊತ್ತಿಲ್ಲ, ನಾರ್ತ್ ಕರ್ನಾಟಕದಲ್ಲಿ ಆ ಮುತ್ಯ ಅನ್ನೋದು ಡೆರೋಗೇಟರಿ ಆಗುತ್ತೋ ಅಂತ ಏನಕ್ಕೆ ವಯಸ್ಸಾದವರು ಅಂತ ಈಶ್ವರಪ್ಪನವರು ಫೋಟೋ ಹೇಳ್ತಿದ್ದೀರಿ? ಈಶ್ವರಪ್ಪನವರು ಈ ದೊರೆಸ್ವಾಮಿ ಜೊತೆ ಫೋಟೋ ಇರೋದನ್ನ ತಗೊಂಬಂದು ಹಾಕಿದ್ರೆ ಏನಿದು ಪಾಕಿಸ್ತಾನ್ ಏಜೆಂಟ್ ಜೊತೆ ಈಶ್ವರಪ್ಪ ಅಂತೀರಾಗ? ಅವಾಗ ಹೆಂಗಾಗತ್ತೆ ಸರ್? ಅಥವಾ ಈಶ್ವರಪ್ಪನವ್ರ ಜೊತೆ ಯಾರ ಯಾರ ಕಾರ್ಯಕ್ರಮಕ್ಕೆ ಹೋದಾಗ ಯಾರೋ ಆಂಟಿ ಸೋಷಿಯಲ್ ಪಕ್ಕಕ್ಕೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ಬಿಟ್ಟಿರ್ತಾರಪ್ಪ ಅಂತ ಇಟ್ಕೊಳ್ಳೋಣ. ಸಮಾಜ ದ್ರೋಹಿಗಳ ಜೊತೆ ಈಶ್ವರಪ್ಪ ಅಂತ ಅಂತ ಅಂತೀನ ಅನ್ನಕ್ಕಾಗತ್ತೆ ಅವನರ್ವೇ? ಮತ್ತೆ ಐಆರ್ ಯು ಪೀಪಲ್ ಗೋ ಆನ್ ಎ ಇಶ್ಯೂ ಆ್ಯಂಡ್ ಸಬ್ಜೆಕ್ಟ್ ಆ್ಯಂಡ್ ಐಡಿಯಾಲಜಿ ಅನ್ನೋದು ಬಿಟ್ಟುಬಿಟ್ಟು ಇಂಡಿವಿಜುವಲಿಸ್ಟಿಕ್ ಯಾಕೆ? ದಟ್ ಈಸ್ ವಾಟ್ ನಿನ್ನೆ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಜನ ಹೇಳಿತ್ತು. ಇದನ್ನೇ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆ ಸಿದ್ಧಾಂತಗಳು ಮಾತುಗಳು ಎಲ್ಲ ಸರಿ, ಬೇರೆಯವ್ರದಕ್ಕೆ ಬಂದಾಗ ಇಲ್ಲ ಅನ್ನೋಂತಹ ಮನಸ್ಥಿತಿ ಸ್ಥಿತಿ ಇದ್ದರೆ ಭಾಳ ಭಾಳ ಮೋಸ, ಭಾಳ ಮೋಸ. ಮಹದಾಯಿ ಹೋರಾಟಗಾರರ ದಶಕಗಳ ಹೋರಾಟ ಕೊನೆಗೂ ಫಲಿಸಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬರ್ತ್ಡೇ ದಿನ ನಿನ್ನೆ ನೋಟಿಫಿಕೇಶನ್ ಬಂದಿದೆ. ಅಧಿಸೂಚನೆ ಪ್ರಕಾರ ಕೊತ್ತನಿ ಬಳಿ ಮಹದಾಯಿ ಜಲವಿದ್ಯುತ್ಗೆ 8 TMC, ಬಂಡೂರ ನಾಲೆಗೆ 1 TMC, ಡ್ಯಾಶ್ ಡ್ಯಾಶ್ ಇವೆಲ್ಲ ಬರುತ್ತೆ. ಮುಂದೇನು ನೋಡ್ಬೋಣ ಕ್ವಿಕ್ ಆಗಿ. ಎಸ್ ಓಕೆ. ಮೊದಲೀಗ ಮಹದಾಯಿ ಜಲ ನಿರ್ವಹಣಾ ಪ್ರಾಧಿಕಾರ ಆಗಬೇಕು, ರಾಜ್ಯ ಸರ್ಕಾರ ವಿಸ್ತೃತ ಯೋಜನಾ ವರದಿ ಮಾಡಬೇಕು, ಆಮೇಲೆ ಪ್ರದೇಶಗಳನ್ನೆಲ್ಲ ಗುರುತಿಸಬೇಕು, ಅದಾದಮೇಲೆ ನಿರಪೇಕ್ಷಣಾ ಪತ್ರವನ್ನು ಪಡ್ಕೋಬೇಕು ಕೇಂದ್ರ ಜಲ ಆಯೋಗದಿಂದ, ಪರಿಸರ ಇಲಾಖೆ ಪರಿಸರ ಇಲಾಖೆ ಬೇಕಿಲ್ಲ ಅಂತ ಹೇಳಿದ್ದಾರೆ, ಸ್ಟಿಲ್ ನೋಡೋಣ ಏನು ಗೊತ್ತಿಲ್ಲ. ಟೆಂಡರ್ ಆಗಬೇಕು, ಈ ವರ್ಷದ ಬಜೆಟ್ನಲ್ಲಿ ದುಡ್ಡು ಇಡಬೇಕು, ಕಳಸಾ ಬಂಡೂರಿ ಕೆಲಸ ಸ್ಟಾರ್ಟ್ ಆಗಬೇಕು. ನೋಡೋಣ ಸರ್, ಇದು ನೋಡಿದ್ರೆ ಒಂದೆರಡು ಇದರಲ್ಲಿ ಈಗ ರಿಯಾಕ್ಷನ್ ತೊಗೊಂಡ್ಬಿಡೋಣ ಕ್ವಿಕ್ ಆಗಿ. ಓಕೆ ಸರ್, ಇನ್ನು ಮಹದಾಯಿ ಅಧಿಸೂಚನೆ ಹೊರಬಿದ ಮೇಲೆ ಮಹದಾಯಿ ಹೋರಾಟಗಳಲ್ಲಿ ಸಂಭ್ರಮ ಮಾಡಿತ್ತು. ಹುಬ್ಬಳ್ಳಿ, ಧಾರವಾಡ, ಗದಗ ಇವೆಲ್ಲ ಭಾಗದಲ್ಲಿ ಬೆಳಗಾವಿಯಲ್ಲೆಲ್ಲ ಸಂಭ್ರಮಾಚರಣೆಯನ್ನು ಮಾಡಿದರು. ಇನ್ನು ಹುತಾತ್ಮ ಈರಪ್ಪ ಕಡ್ಲಿಕೊಪ್ಪ ವೀರಗಲಿಗೆ ರೈತರೆಲ್ಲ ಮಾಲಾರ್ಪಣೆಯನ್ನು ಮಾಡಿದರು, ಸಿಹಿ ಹಂಚಿದ್ರು, ಪಟಾಕಿ ಹೊಡೆದ್ರು, ಎಲ್ಲ ಆಗೋಯಿತು. ಇನ್ನು ಯಡಿಯೂರಪ್ಪನವರು ಕೂಡ ಬಜೆಟ್ನಲ್ಲಿ ಅನುದಾನ ಮೀಸಲಿಡೋದಾಗಿ ತಿಳಿಸಿದರು. ಇನ್ನು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮಹದಾಯಿ ಹೋರಾಟಗಾರರ ಮೇಲೆ ಕೇಸನ್ನು ಶೀಘ್ರ ವಾಪಸ್ ಪಡೆಯುವ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ಅಂದಿದ್ದಾರೆ. ಇನ್ನು ಕಣಕುಂಬಿಗೆ ಕೂಡ ಭೇಟಿ ಕೊಡ್ತೀನಿ ಅಂದಿದ್ದಾರೆ. ಇನ್ನು ಪ್ರಧಾನಿ ದೇವೇಗೌಡ ಸೇರಿದಂತೆ ಎಲ್ಲ ಪಕ್ಷಗಳ ರಾಜಕಾರಣಿ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಕಳಸಾ ಬಂಡೂರಿ ನಾಲಾ ವಿಷಯದಲ್ಲಿ ಮೊನ್ನೆ ನಮ್ಮ ಅಮಿತ್ ಶಾ ಜಿಯವರು, ಪ್ರಧಾನಿಯವರು ಎಲ್ಲ ಸೇರಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ 13.5 TMC ನೀರನ್ನು ಪಡೆಯೋದ್ರಿಂದ ಹುಬ್ಬಳ್ಳಿ ಧಾರವಾಡ ಬೇರೆ ಭಾಗದಲ್ಲಿ ಕುಡಿಯೋ ನೀರಿನ ಆಹಾಕಾರ ತಪ್ಪಿಸ್ದಂಗಾಗುತ್ತೆ. ಸೊ ಈ ಬಜೆಟ್ನಲ್ಲಿ ಹೆಚ್ಚು ಹಣವನ್ನು ತೆಗೆದಿಟ್ಟು ಮಹದಾಯಿ ಯೋಜನೆ ಪೂರ್ಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮುಖ್ಯಮಂತ್ರಿ ಚರ್ಚಿಸಿ ಆದಷ್ಟು ಬೇಗ ಸಿಕ್ಕಿದ್ರೆ ತೀರ್ಮಾನ ತಗೋತೀವಿ. ರೈತರ ಕೇಸ್ ಹಿಂತೆಗಬೇಕು, ನಮ್ಮದು ಮೊದಲಿಂದ ಆಗ್ರಹ, ಅದಕ್ಕೆ ಮುಂದುವರೆಸಿ ಬೇಕಾದ್ರೆ ಕೊಟ್ಟಿದ್ದೇವೆ, ನಿನ್ನ ಅಧ್ಯಕ್ಷ ಕೊಟ್ಟಿದ್ದೇವೆ ಅತಿ ಶೀಘ್ರ. ಈಗ ಇರುವಂಥದ್ದು ಯಾವ ಯೋಜನೆಗಳನ್ನು ತಕ್ಷಣ ಪ್ರಾರಂಭ ಮಾಡ್ಬೋದು ಮತ್ತು ಯಾವ ಯೋಜನೆಗೆ ಫಾರೆಸ್ಟ್ ಇತ್ಯಾದಿ ಕ್ಲಿಯರೆನ್ಸ್ ತೆಗೆದುಕೊಳ್ಬೋದು ಅನ್ನುವಂಥದ್ದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಬೇಕು. ಈ ಒಂದು ಬಜೆಟ್ನಲ್ಲಿ ಕನಿಷ್ಠ 400-500 ಕೋಟಿ ರೂಪಾಯಿ ಮಿನಿಮಮ್ ಆದರೂ ಇಟ್ಟು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅಗತ್ಯ. ಓಕೆ, ಈಗ ಸಂತೋಷ ಪಡೋ ಸಮಯನೇ, ಸಂಭ್ರಮಿಸ್ಬಿಡಿ, ನಂದೇನು ಪ್ರಾಬ್ಲಮ್ ಇಲ್ಲ. ಇದೆಲ್ಲ ನೋಡಿದ್ರೆ 1-2 ವರ್ಷಕ್ಕೆ ಆಗೋದಲ್ಲ. ಅಲ್ಲ, ಅದು ಹಂಗಾಗಲ್ಲ, ಯಾವುದೇ ಒಂದು ದೊಡ್ಡ ಜಲ ಯೋಜನೆ ಹಂಗಾಗಲ್ಲ. ಓಕೆ, ನೀರಾವರಿ ಯೋಜನೆಗಳು ಹಂಗಾಗಲ್ಲ, ಕುಡಿಯೋ ನೀರಿಂದ ಇನ್ನೊಂದು ಮತ್ತೊಂದಲ್ಲ. ಆದರೆ ಈ ಸಂಭ್ರಮದ ಜೊತೆಗೆ ಎಚ್ಚರ ಇರಬೇಕು ನಮಗೀಗ. ಯಾವ ರೀತಿ ಸರ್? ಯಾವುದು ಇದಕ್ಕೆ? ಈಗ ಪ್ರಹ್ಲಾದ್ ಜೋಶಿ ಅವರು ಕರೆಕ್ಟಾಗಿ ಹೇಳಿದ್ರು, ಎಕ್ಸ್ಪರ್ಟ್ ಕಮಿಟಿ ಅಂತ ಹೇಳಿದ್ರು. ನೀವು ಎಕ್ಸ್ಪರ್ಟ್ ಕಮಿಟಿ ಬೇಕಾದ್ರೆ ಮಾಡಿ, ಇಟ್ಸ್ ಅ ಗುಡ್ ಐಡಿಯಾ ಆ್ಯಕ್ಚುಲಿ, ಇಟ್ಸ್ ನಾಟ್ ಅ ಬ್ಯಾಡ್ ಐಡಿಯಾ ನನ್ನ ಪ್ರಕಾರ. ಬಟ್ ಅದಕ್ಕಿಂತ ಮುಖ್ಯವಾಗಿ ಇದರ ಬಗ್ಗೆ ಆ ಪ್ಯಾಷನ್ ಇರೋ, ಆ ಆಸ್ತಿ ಇರೋ, ಆ ಏರಿಯಾಗ ನಾನು ಏನಾದ್ರು ಮಾಡಬೇಕು ಅಂತಿರೋ, ಒಂದು ರೀತಿ ಸ್ವಯಂ ಸೇವಕನಂತೆ ದುಡಿಯಬಲ್ಲ ಒಬ್ಬ ಒಳ್ಳೆ ಅಧಿಕಾರಿನೋ ಪರಿಣಿತಾನೋ ಇದ್ದರೆ ಅವ್ರನ್ನ ಸ್ಪೆಷಲ್ ನೋಡಲ್ ಆಫೀಸರ್ ಆಗ್ತಾನೆ. ಡೇ ಟು ಡೇ ಮಾನಿಟರ್ ಮಾಡ್ಕೊಳ್ಳಿ ಯೋಜನೆಯನ್ನು. ಆಸಕ್ತಿ ಇದ್ದವ್ರು ಕೆಲಸ ಮಾಡ್ತಾರೆ. ಅವರು ಕಾರ್ಗೋ, ಆಫೀಸ್ಗೋ, ಫೋನ್ಗೋ, ಇದು ಇನ್ನೋವ ಕರೆ ಕೊಟ್ಟಿಲ್ಲ ನಿಮಗೆ ಅಂತಲೂ ಅವ್ರು ಮಾಡಲ್ಲ. ಒಬ್ಬರು ಯಾರಾದ್ರೂ ಹಾಕಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಥರ ಆಗಿದಾಗಬಹುದು. ಬೇಗ ನಮ್ಮ ಕನಸು ತುಂಬ ಬೇಗ ನನಸಾಗಬಹುದು. ಇಲ್ಲದೇ ಇದ್ರೆ ಕುಂಟುತ್ತಾ ತೆವಳುತ್ತಾ ಮೊಮ್ಮಕ್ಕಳು ಮರಿಮಕ್ಕಳು ಆಗ್ಬೋದು. ಕೃಷ್ಣಾ ಯೋಜನೆ ನೋಡಿಲ್ವೇನು? ಕಾಸ್ ಮೇಲ್ ಕಾಸ್ ನಾವು ನೋಡಿಲ್ವೇನು? ಕೃಷ್ಣಾ ಯೋಜನೆನ ಯಾರು ಶಂಕುಸ್ಥಾಪನೆ ಹಾಕಿದ್ದು, ಯಾರು ಉದ್ಘಾಟನೆ ಮಾಡಿದ್ದು ಅಂತ ನೋಡಿಲ್ವೇನು? ಹಂಗಾಗಬಾರ್ದು, ಹಂಗಾಗಬಾರ್ದು. ಇದಕ್ಕೆ ಹೋರಾಡಿದ ರೈತರು ಅದರ ಫಲವನ್ನು ಉಣುವಂತೆ ಆಗಬೇಕು, ತಿನ್ನೋಂಗಾಗಬೇಕು. ಇವರೇ ಈ ಈ ಈ ಜನ ಅವ್ರ ಮಕ್ಕಳ ಮೊಮ್ಮಕ್ಕಳಿಗೂ ಅಲ್ಲ,
ಎಸ್ ಪೌರತ್ವ ವಿರೋಧ ಕಾಯ್ದೆ ಬಲಿಯಾದವರ ಸಂಖ್ಯೆ 42ಕ್ಕೆ ಹೋಗಿದೆ. ಶಾಲಾ ಕಾಲೇಜುಗಳು ಮಾರ್ಕೆಟ್ ಅಂಗಡಿಗಳೆಲ್ಲ ಸುಟಾಕ್ಬಿಟ್ಟಿದಾರಲ್ಲ ಬಂಕ್ಗಳೆಲ್ಲ, ಒಂದು ಕೋಮು ಸಂಘರ್ಷಕ್ಕೆ ಒಂದೊಂದು ಕೋಮಿಗೆ ಸೇರಿದ ಒಂದೊಂದು ಶಾಲೆ, ಈ ಕೋಮ್ ಇವ್ರಿಗೆ ಅವ್ರ ಕಡೆಗೆ, ಹಿಂದೂ ಕಡೆಯಿಂದ ಒಂದು, ಮುಸ್ಲಿಂ ಕಡೆಯಿಂದ ಒಂದು, ಈ ಥರ ಎಲ್ಲ ಏನು ಫುಲ್ಲ ನೀ ಮಾಡಿದ್ಯಾ ನಾ ಮಾಡಿದ್ದೀನಿ ನಾ ಮಾಡಿದ್ಯಾ ನೀ ಮಾಡಿದ್ಯಾ ಅಂತ ಮಾಡ್ದಂಗೆ ಇದೆಯಪ್ಪ ಮೇಲ್ನೋಟಕ್ಕೆ ಗೊತ್ತಿಲ್ಲ. ಆದರೆ ಈಗ 2 ದಿನದಿಂದ ನಿನ್ನೆ ಮತ್ತು ಇವತ್ತು ಭಾಳ ದೊಡ್ಡ ಸಮಸ್ಯೆ ಏನು ಆದಂಗಿಲ್ಲ, ಎಲ್ಲ ಕಂಟ್ರೋಲಿಗೆ ಬಂದಿದೆ. ನೋಡೋಣ ಮುಂದೆ ಕಂಟ್ರೋಲಿಗೆ ಬಂದಿದೆ ಅನ್ನೋಕ್ಕಿಂತ ಹೊಡೆತ ತಿಂದ ಮೇಲೆ ಅದರದ್ದು ಸಂಕಟನ ಅನುಭವಿಸೋ ಜನ ತಣ್ಣಗಾಗ್ಬಿಡ್ತಾರೆ ಪಾಪ. ಯಾಕಂದರೆ ಹೊಡೆದವರು ಆಚೆ ಓಡೋಗ್ಬಿಡ್ತಾರೆ. ನೀವು ಅದನ್ನು ಪದೇ ಪದೇ ಹೇಳ್ತಾ ಇದ್ರಿ 100% ಈ ರೀತಿ ಹೊಡೆದವನು ಓಡ್ಬಿಡ್ತಾನೆ, ಹೊಡೆಸ್ಕೊಂಡವನಲ್ಲಿ ಇರಬೇಕು, ತಣ್ಣಗಾಗ್ಬಿಡ್ತಾರೆ, ಎಲ್ಲ ಕಳ್ಕೋತಾರೆ ಕಣ್ಣು ಮುಂದೆ, ಏನೂ ಇರಲ್ಲ, ಎಲ್ಲ ಕಳ್ಕೊಂಬಿಡ್ತಾರೆ. ಮನೆಯಲ್ಲಿ ಏನೋ ಮದುವೆಗೆ ಅಂತ ಒಂದು 5,000 ರೂಪಾಯಿ 10,000 ರೂಪಾಯಿ 20,000 ರೂಪಾಯಿ ಅಂತ ಇಟ್ಟಿದ್ರೆ ಹೋಗಿರುತ್ತೆ. ಒಂದು ಸಣ್ಣ ಚಿನ್ನದ ಒಂದು ಓಲೆ ಇಟ್ಟಿರ್ತಾರೆ, ಒಂದು ಸಾರ ಇಟ್ಕೊಂಡಿರ್ತಾರೆ, ಹೋಗಿರುತ್ತೆ. ಕಷ್ಟಪಟ್ಟು ಇಟ್ಕೊಂಡು ಏನೂ ಇರಲ್ಲ, ಕಷ್ಟಪಟ್ಟು ಒಂದು ಟಿ ವಿ, ಒಂದು ಫ್ರಿಡ್ಜು, ಈ ಥರ ಎಲ್ಲ ಸೇರಿಸಿರ್ತಾರೆ, ಬೆಂಕಿಲಿ ಎಲ್ಲ ಸುಟ್ಟು. ಯಾರು ಕೊಡ್ತಾರೆ ಅನ್ಕೊಂಡಿದ್ದೀರಿ? ಯಾವ ಧರ್ಮದವರು ಬರಲ್ಲ, ಯಾರು ಬರಲ್ಲ. ಇಮ್ರಾನ್ ಖಾನ್ ಬತ್ತಾನಾ? ಯಾರು ಬರ ಬೇಡ. ಅದು ಯಾರೋ ಕಪಿಲ್ ಮಿಶ್ರಾ ಅಂತ ಬೈತೀರಿ, ಅಥವಾ ಇನ್ಯಾರ ತಾಯಿ ರುಷನ್ ಅಂತ ಬೈತೀರಿ, ಅವ್ನು ಬತ್ತಾನಂತ? ಯಾರು ಬರಲ್ಲ, ನಾವೇ ದುಡ್ಕೊಂಡು ನಾವೇ. ಯಾರು ಬರಲ್ಲ, ತಾಯಿ ಹುಷನ್ ಬರಲ್ಲ, ಕಪಿಲ್ ಶರ್ಮಾನು ಬರಲ್ಲ, ಜಿಂದಾಬಾದ್ ಅಂತ ಕೂಗ್ತಿರಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಇಮ್ರಾನ್ ಖಾನ್ ಬತ್ತಾನ ನಿಮ್ಮ ಮನೆ ಕಟ್ಕೊಡಕ್ಕೆ? ಯಾರು ಯಾರೋ ಈಗ ಹುಬ್ಳಿನಲ್ಲ ಗೋಡೆ ಮೇಲೆ ಬರ್ಕೊಂಡಿದ್ನಲ್ಲ ಪೊಂಗಿ ಹೋದ ಗಿರಾಕೆ ಕಪಿ ಕೋತಿ, ಅವ್ನು ಯಾವನೋ ಒಬ್ಬ ಸ್ಕೂಲ್ ಬೋರ್ಡ್ ಮೇಲೆ ಎಲ್ಲ ಪಾಕಿಸ್ತಾನ. ಫೋನ್ ಮಾಡಪ್ಪ ಇಮ್ರಾನ್ ಖಾನ್ಗೆ, ಅರ್ಜೆಂಟ್ ಸ್ಕೂಲ್ದು ರೂಪೆಲ್ಲ ಹೋಗ್ಬಿಟ್ಟಿದೆ, ಹಾಕೊಡು ಅಂತ ಮಾಡು. ಇಲ್ಲಿ ಅವರೇ ಮಾಡಬೇಕು. ಓಕೆ, ಇನ್ನು ರಾಜಧರ್ಮದ ಪಾಠ ನಮಗೆ ಮಾಡಿಬಿಡಿ, ಕನ್ನಡಿಯಲ್ಲಿ ನೋಡ್ಕೊಳ್ಳಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಗೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ತಿರುಗೇಟನ ಕೊಟ್ಟಿದ್ದಾರೆ. ದೆಹಲಿ ದಂಗೆಗೆ ಸರ್ಕಾರಗಳ ವೈಫಲ್ಯವ ಕಾರಣ, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ನಿನ್ನೆಯಷ್ಟೇ ಕಾಂಗ್ರೆಸ್ ರಾಷ್ಟ್ರಪತಿಗಳಿಗೆ ದೂರು ಕೊಟ್ಟಿತ್ತು. ಸೊ ಇನ್ನು ಒಡಿಶಾದಲ್ಲಿ ರ್ಯಾಲಿ ನಡೆಸಿದಂಥ ಅಮಿತ್ ಶಾ, ದೆಹಲಿಯಲ್ಲಿ ಸಿಎ ಗಲಾಟೆ ಆಗಲಿಕ್ಕು ಕಾಂಗ್ರೆಸ್ಸೇ ಕಾರಣ, ಜನರನ್ನ ಸಿಎ ವಿರುದ್ಧ ಪ್ರತಿಭಟಿಸಲು ಕಾಂಗ್ರೆಸ್ ಪ್ರಚೋದಿಸ್ತಾ ಇದೆ, ಸೊ ಮೋದಿ ಸರ್ಕಾರ ಸತ್ಯಕ್ಕೆ ಯಾವತ್ತೂ ಹೆದರಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. जी जरा आप अपनी टिप्पणियों को देखिए, यह है आपका रिकॉर्ड, यह है आपका राजधर्म. श्रीमती सोनिया गांधी, प्लीज डोंट प्रीच अस राजधर्म. योर रिकॉर्ड इज फुल ऑफ रैपिड वायलेशन, ट्विस्ट एंड टर्न्स फॉर प्लेन एंड सिंपल वोट बैंक पॉलिटिक्स. नरेंद्र मोदी जी आए, उनको भी मालूम था कि बदनाम किए जाएंगे हमारी सरकार को, मगर हम सत्य के लिए कदम उठाते हुए डरते नहीं है. मोदी जी संसद में सीए लेकर आए और ಇನ್ನು ಹೆಮ್ಮಾರಿ ಕೋವಿಡ್ ಅಂದರೆ ಕೊರೋನಾ ವೈರಸ್, ಚೀನಾದಲ್ಲಿ ವೈರಸ್ಗೆ ಬಲಿಯಾದವರ ಸಂಖ್ಯೆ 2,300ಕ್ಕೆ ಹೋಗಿದೆ ಚಿಲ್ಲರೆಗೆ. ಇದು ದೇಶ ಎಲ್ಲ ದೇಶಗಳಲ್ಲಿ ಈಗ ಚೀನಾಗಿಂತ ಚೀನಾದ ಹೊರಗಡೆ ಇದರ ಕೇಸ್ಗಳಿಗೆ ಜಾಸ್ತಿ ಆಗಿದೆ ಸಂಖ್ಯೆ, ಈಗ ಜಾಸ್ತಿ ಆಗೋಗಿದೆ. ಈಗಲೇ ಮಾರುಕಟ್ಟೆಗಳು ಬಾಯಿಗೆ ಬಂದಂಗೆ ದುಡ್ಡು ಕಳ್ಕೊತಾ ಇವೆ, ಶೇರ್ ಮಾರ್ಕೆಟ್ಗಳೆಲ್ಲ ಅಮೆರಿಕಾನು ಕಳ್ಕೊತು, ಇವತ್ತು ಇಂಡಿಯಾನು ಕಳ್ಕೊಂಡಿದೆ. ಇವತ್ತು ಸುಮಾರೊಂದು $5 billion ಏನೋ ಹೋಯ್ತಂತೆ, ಡಮ್ 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 ಅಂತೆಲ್ಲ ಒಟ್ಟೋಗ್ಬಿಟ್ಟಿದೆ. ಕೊರಿಯಾನಲ್ಲಿ ಹ್ಯುಂಡೈ ಕಾರ್ದು ಉತ್ಪಾದನೆ ಎಲ್ಲ ಸ್ಥಗಿತ, ಈಗ ಅದು ಮಿಡ್ಲ್ ಈಸ್ಟ್ಗೆ ಅಂದರೆ ಕೊಲ್ಲಿ ರಾಷ್ಟ್ರಗಳಿಗೆ ಕೂಡ ಹಬ್ಬತಾ ಇರೋ ಲಕ್ಷಣ ಕಾಣಿಸ್ತಾ ಇದೆ. ಎಲ್ಲ ಗಾಬರಿ ಆಗೋಗ್ತಾ ಇದ್ದಾರೆ, ಏನಾಗುತ್ತೋ ಏನೋ ಗೊತ್ತಿಲ್ಲ, ನಾನು ನೋಡಬೇಕು. ಇಲ್ಲಿವರೆಗೂ ಇಂಡಿಯಾನಲ್ಲಿ ಒಂದು ಹಂತದಲ್ಲಿ ಹಿಡಿದಿಟ್ಟಿದ್ದೀವಿ, ಆದರೆ ಯಾವುದಾದ್ರೂ ಒಂದು ದೇಶ ನಮ್ಮ ದೇಶಕ್ಕಿದ ಬರೋಂಗಿಲ್ಲ, ನಾವು ಟೈಟ್ ಆಗಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಇದ್ದರೆ ಅದು ಭ್ರಮೆ. ಹಿಂಗೆ ಪಾಕಿಸ್ತಾನವ್ರು ಇದ್ದಿದ್ದು ಏನು, ನಮ್ದಕ್ಕೆ ಏನಾಗಲ್ಲ, ನಮಗೇನು ಬರಲ್ಲ ಅನ್ಕೊಂಡಿದ್ರಿ, ಈಗ ತಗೊಳ್ಕೊತಾ ಇದ್ದೀರಿ, ಇಬ್ಬರು ಸತ್ತೋಗಿದ್ದಾರೆ. ಹಾಂ, ಹಂಗಾಗಿ ಡೇಂಜರಸ್ ಅದು ನನ್ನ ಪ್ರಕಾರ. ಸೊ ನಾವು ಅಲರ್ಟ್ ಆಗಿರಬೇಕು. ಇಂಡಿಯಾ ನಮ್ಮ ದೇಶ ಅಥವಾ ಏಷ್ಯಾ ದೇಶಗಳಲ್ಲಿ ಹಲವಾರು ದೇಶಗಳು ಏಷ್ಯನ್ ಇದರಲ್ಲಿ ನಾವು ಈ ವೈರಸ್ ಬಂದರೆ ಅದನ್ನು ಎದುರಿಸಿ ನಿಭಾಯಿಸುವಷ್ಟು ಶಕ್ತರ ಅಲ್ಲ ನಾವು, ನಮ್ಗೆ ಆ ಶಕ್ತಿ ಇದೆ ಅಂತ ಯಾರು ಆ ಬಂಡತನ ಮತ್ತು ಭ್ರಮೆಯಲ್ಲಿ ಇರಬೇಡಿ, ಇನ್ಕ್ಲೂಡಿಂಗ್ ಯತ್ನಾಳ್. ಚೀನಾದಷ್ಟಂತೂ ನಮ್ಗೆ ಶಕ್ತಿ ಇಲ್ಲ. ಚೀನಾ ಕಾಮೆಂಟ್ ಹಾಕಿಲ್ಲ ಕೊರೋನಾ ವೈರಸ್ ಯಾಕೆ ಸರ್? ಓ, ಎಲ್ಲದಕ್ಕೂ ಹಾಕ್ತಾರಲ್ವ, ಇದನ್ನು ಹಾಕಬೇಕಾಗಿತ್ತು. ಬೆಳಗ್ಗೆ ಒಂಚೂರು ಕ್ವಿಕ್ ಆಗಿ ಫೇಸ್ಬುಕ್ಕಲ್ಲಿ ಹಾಕಿ ಅದನ್ನು ಕಮೆಂಟು, ನಾಳೆ ಬರ್ತಾರೆ ಕೊರೋನಾ ವೈರಸ್ ಹಾಕಿ. ಭಾಳ ಡೇಂಜರಸ್ ಇದೆ, ನೋಡೋಣ, ಲೆಟ್ಸ್ ಸಿ. ಓಕೆ, ಇನ್ನು ದೇಶದ ಜಿ ಡಿ ಪಿ ದರ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ. 3ನೇ ತ್ರೈಮಾಸಿಕ ವರದಿಯಲ್ಲಿ ಶೇಕಡ 4.5ರಿಂದ 4.7ಕ್ಕೆ ಏರಿಕೆ ಕಂಡಿದೆ, ಆದರೆ ಉತ್ಪಾದನಾ ವಲಯ ಪಾತಾಳಕ್ಕೆ ಕುಸಿದಿದೆ. ಕಳೆದ ಬಾರಿ ಇದೇ ಅವಧಿಗೆ ಶೇಕಡ 5.6ರಷ್ಟಿದ್ದ ಉತ್ಪಾದನಾ ವಲಯದ ದರ ಈಗ 0.2ಕ್ಕೆ ಕುಸಿದಿದೆ. ಇನ್ನು ನೋಟ್ ಬ್ಯಾನ್ ದಿನ ರಾತ್ರಿ 11:55ರವರೆಗೆ ಭರ್ಜರಿ ವ್ಯಾಪಾರ ನಡೆಸಿದ್ದಂಥ ಚಿನ್ನದಂಗಡಿ ಮಾಲೀಕರು ಹಾಗೂ ಮಿಡ್ ನೈಟ್ ಗೋಲ್ಡ್ ಬೇಟೆ ನಡೆಸಿ ಕೆಜಿಗಟ್ಟಲೆ ಚಿನ್ನ ಕರೆಸಿದ್ರು, ಅವರಿಗೆಲ್ಲ ನಡುಕ ಶುರುವಾಗಿದೆ, ಕಾರಣ ನೋಟಿಸ್ ಕೊಟ್ಟಿದ್ದಾರಂತ. ಯಾವುದೇ ಒಂದು ದೇಶಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಉತ್ಪಾದನಾ ವಲಯ ಕುಗ್ಗಿದ್ರೆ ಭಾಳ ಡೇಂಜರಸ್, ಏರೋದು ಕಷ್ಟ, ಭಾಳ ಡೇಂಜರಸ್, ಏರೋದು ಕಷ್ಟ ಅಂತ ನಾನು ಹೇಳೋದು.
ಡೇಂಜರಸ್ಸು, ಒಳ್ಳೇದಲ್ಲ ಅದು ಲಕ್ಷಣ. 4.5-4.7 ಹೋಗಿರ್ಬೋದು, ಬಟ್ ಕೃಷಿ ಭಾರತದಂಥ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆರಡು ಅತ್ಯಂತ ದೊಡ್ಡ ಉದ್ಯೋಗ ಸೃಷ್ಟಿದಾಯಕ ಕ್ಷೇತ್ರಗಳು. ಅವುಗಳು ಕುಸಿದ್ರೆ ಭಾಳ ಡೇಂಜ್, ಎರಡೂ ಕುಸಿತಾ ಇದೆ ನಮ್ಮಲ್ಲಿ. ದ್ಯಾಟ್ ಇಸ್ ಡೇಂಜರಸ್. ಏನೇ ಎಂ ಟಿ ಬಿ ನಾಗರಾಜು ಬಚ್ಚೇಗೌಡರ ಜಗಳ ಮುಂದುವರ್ಸ್ಕೊಂಡಂಗಿದೆ, ಇಬ್ಬರು ಮಕಾಮಕಿ ಆದ್ರಂತ ಇವತ್ತಿನ ಸಿ ಎಂ ಮನೆಯಲ್ಲಿ ಇಬ್ಬರು ಮಾತಾಡಿಲ್ಲ, ಡ್ಯಾಶ್ ಡ್ಯಾಶ್ ಡ್ಯಾ ಎದ್ರ ಬದ್ರು ತಿಂದ್ರು ಮಗಾತರೇಶ್ ಒತ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು. ಇನ್ನೇನು ಮಾಡೋಕ್ಕಾಗತ್ತೆ? ನಾನು ಮತ್ತೆ ಬಚ್ಚೇಗೌಡರು ಅಷ್ಟೇ, ಅವಾಗೆಲ್ಲ ನಾಪತ್ತೆ ಆದವ್ರಿಗೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗ್ಬಿಟ್ರೆ ಎಂ ಟಿ ಬಿ ನಾಗರಾಜ್ ಕೇಳ್ಬಿಡ್ತಾರಾ? ಈ ಮಧ್ಯೆ ಅಪ್ಪುಗೌಡ ಸಚಿವ ಸ್ಥಾನ ಕೊಡದೇ ಇದ್ದರೆ ಬಿಜೆಪಿ 10 ಶಾಸಕರಿಂದ ರಾಜೀನಾಮೆ ಕೊಡಿಸ್ತೀನಿ ಅಂತ ಕಲಬುರಗಿಯಲ್ಲಿ ಶ್ರೀಶೈಲ ಮಠದ ಮಹಾಂತ ಶಿವಾಚಾರ್ಯ ಅವರು ಹೊಸ ಒಂದು ಬಾಂಬ್ ಹಾಕಿದ್ದಾರೆ. ಹೌದಾ? ಓಕೆ. ಮುಖ್ಯಮಂತ್ರಿಗಳಿಗೆ ಕೇಳಿದೆ ನಾನು, ಒಂದು ಮಂತ್ರಿ ಸ್ಥಾನ ಅಪ್ಪುಗೌಡರಿಗೆ ತಾವು ಕೊಡಬೇಕು ಅಂತ ಹೇಳಿದೆ. ಈ ಅವಕಾಶದಲ್ಲಿ ತಪ್ಪಿಸಬಾರದು. ಆಕಸ್ಮಿಕವಾಗಿ ಒಂದು ವರ್ಷದ ಅವಕಾಶದಲ್ಲಿ ತಪ್ಪಿಸಿದ್ರು ಅಂದ್ರೆ 10 ಎಂಎಲ್ಎಗಳಿಗೆ ರಾಜೀನಾಮೆ ಕೊಡಿಸ್ತೀನಿ, ಸರ್ಕಾರ ಕೆಡುವುದು ಅಂತ ಅರ್ಥ ಅಲ್ಲ ಇದು. 10 ಕೊಡಿಸೋ ತಾಕತ್ತು ನನ್ನ ಕೈಯಾಗದ. ಸ್ವಾಮೀಜಿ ಬಿಟ್ಟು ಕೈಯಲ್ಲಿ ಏನೇನಿದೆಯಪ್ಪ, ನಮ್ಗೇನು ಅರ್ಥವಾಗ್ತಿಲ್ಲ. ಸ್ವಾಮೀಜಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಬಾಹ್ಯಾಕಾಶದಲ್ಲಿ ಹಿಂದೆಂದೂ ಕಂಡು ಕೇಳಿರುವಂತಹ ಮಹಾಸ್ಫೋಟ ನಡೆದಿರೋದು ನಾಸಾ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಬಿಗ್ ಬ್ಯಾಂಗ್ ಬಳಿಕ ಈಗ ಅದಕ್ಕಿಂತಲೂ 5 ಹೆಚ್ಚು ತೀವ್ರತೆಯ ಸ್ಫೋಟ ಸಂಭವಿಸಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಭೂಮಿಯಿಂದ 390 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವಂತಹ ಓಪಿಚ್ಯೂಸ್ ಗ್ಯಾಲಕ್ಸಿಯ ಕೇಂದ್ರ ಭಾಗದಲ್ಲಿನ ಕಪ್ಪು ರಂಧ್ರದಿಂದಾಗಿ ಮಹಾಸ್ಫೋಟ ಘಟಿಸಿದೆ ಅಂತೆ. ಚಂದ್ರ ದೂರದರ್ಶಕ ಮತ್ತು ಯುರೋಪಿಯನ್ ದೂರದರ್ಶಕ ಮೂಲಕ ಮಹಾಸ್ಫೋಟವನ್ನು ಪತ್ತೆ ಹಚ್ಚಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಸ್ಥಾನ ಈ ಬಾರಿಯೂ ಕೂಡ ಪಾಲಿಕೆ ಬಿಜೆಪಿ ಪಾಲಾಗಿದೆ. ಮೇಯರ್ ಆಗಿ 46ನೇ ಕಂಟೋನ್ಮೆಂಟ್ ವಾರ್ಡ್ನ ದಿವಾಕರ್ ಪಾಂಡೇಶ್ವರ್, ಉಪಮೇಯರ್ ಆಗಿ ಕುಳಾಯಿ ವಾರ್ಡನ್ ವೇದಾವತಿ ಆಯ್ಕೆಯಾಗಿದ್ದಾರೆ. ಇನ್ನು ಹೃದಯಾಘಾತದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಡಿಸ್ಚಾರ್ಜ್ ಆಗಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ 2 ಚಿಕಿತ್ಸೆಯನ್ನು ಪಡೆದಿದ್ದರು. ಸ್ಟಂಟ್ ಅನ್ನು ಅಳವಡಿಸಲಾಗಿದೆ. ಕನಿಷ್ಠ 4 ವಿಶ್ರಾಂತಿಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಚಿನ್ನದ ರಥ ನಿರ್ಮಿಸೋ ಬಗ್ಗೆ ಸೋಮಣ್ಣವ್ರು ಮಾತಾಡ್ತಾ ಇದ್ದಾರೆ. ಮಾಡ್ಸಿರಪ್ಪ, ಮಾಡಿಸಿ ಒಳ್ಳೇದಾಗುತ್ತೆ. ಹಾಂ, ಇನ್ನು ಅಲ್ಲೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಸಪ್ತಪದಿ ಯೋಜನೆ ಏನೋ ಏನೋ ಮಾಡ್ತಾರಂತೆ. ಈ ಮಧ್ಯೆ ಚಾಮರಾಜನಗರದ ಹನೂರು ತಾಲೂಕು ಮಾದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ದಿನ 6,20,000 ಲಾಡು ಮಾರಿ 1.25 ಕೋಟಿ ರೂಪಾಯಿ ಬಂದಿದೆಯಂತೆ. ನಾಟ್ ಬ್ಯಾಡ್. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.